ಸಾವಯವ ಕೃಷಿಯ ಮೂಲಕ ರಾಜ್ಯಕ್ಕೆ ಮಾದರಿಯಾದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಶಾಲಾ ಆವರಣದಲ್ಲಿ ಯಶಸ್ವಿ ಬೆಳೆ ಪಠ್ಯೇತರ ಚಟುವಟಿಕೆಯ ಮೂಲಕ ಎಲ್ಲರ ಮನಮೆಚ್ಚಿದ ಶಾಲೆಯ ಕೃಷಿ ಸ್ಟೋರಿ ನಿಮಗಾಗಿ. ಸರಿಯುತ್ತಿರುವ ಇಂದಿನ ಯುಗದಲ್ಲಿ ಬ್ರಹ್ಮಾವರ ತಾಲೂಕಿನ ಕಲ್ತೂರು ಗ್ರಾಮದ ಸಂತೆಕಟ್ಟೆ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸಾವಯವ ಕೃಷಿ ಮಾಡುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಎಸ್ಡಿಎಂಸಿ ಹಾಗೂ ಶಿಕ್ಷಕರ ಮಾರ್ಗದರ್ಶನದಿಂದ ಶಾಲೆಯಲ್ಲಿ ಸ್ಪಂದನ ಪರಿಸರ ಸಂಘ ಸ್ಥಾಪಿಸಿ ವಿದ್ಯಾರ್ಥಿಗಳು ಕೃಷಿ ಚಟುವಟಿಕೆ ಆರಂಭಿಸಿದ್ರು. ವಿದ್ಯಾರ್ಥಿಗಳು ತಾವು ಬೆಳೆದ ಕೃಷಿಗೆ ಕೋಳಿ ಗೊಬ್ಬರ, ಹತ್ತಿ ಗೊಬ್ಬರ, ವೇಸ್ಟ್ ತ್ಯಾಜ್ಯ ಬಳಸಿ ಸಾವಯವ ಕೃಷಿಗೆ ಒತ್ತು ನೀಡಿದ್ದಾರೆ. ಸಸ್ಯಗಳಿಗೆ ರೋಗಗಳು ಬರದಂತೆ ನೋಡಿಕೊಳ್ಳಲು ಗಂಜಲ ಚುಮುಕಿಸಿದ ಬೇವಿನ ರಸವನ್ನು ಸಹ ಬಳಸಲಾಗುತ್ತದೆ. ಸ್ಪಂದನ ಇಕೋ ಕ್ಲಬ್ ಎನ್ನುವ ಸಂಘವೂ ಇದ್ದು, ಇದರ ಪ್ರಯುಕ್ತವಾಗಿ ವನ ಮಹೋತ್ಸವ, ಭತ್ತದ ನೇಜಿ ನಾಟಿ, ಶಾಲಾ ಕೈತೋಟದ ರಚನೆ. ನಾವು ನಮ್ಮ ಶಾಲಾ ಕೈತೋಟದಲ್ಲಿ ಬೆಂಡೆ, ಬಸಳೆ, ತೊಂಡೆ, ಮೂಲಂಗಿಯನ್ನು ಬೆಳೆಸಿದ್ದೇವೆ. ಇವೆಲ್ಲವನ್ನು ನಾವು ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಳಸುತ್ತೇವೆ. ನಮಗೆ ಮಾರ್ಗದರ್ಶನ ನೀಡಿದ ಸುರೇಶ್ ಚಂದ್ರ ಬಾಬು, ನಮಗೆ ಕೃಷಿ ಕೆಲಸಕ್ಕೆ ಮಾರ್ಗದರ್ಶನ ನೀಡಿದವರು ಸುರೇಶ್ ಚಂದ್ರ ಬಾಬು ಸರ್. ನಮಗೆ ಈ ಶಾಲೆಯಲ್ಲಿ ಒಳ್ಳೆಯ ಸಂಜೆ ಆದರೆ ಸಾಕು, ಕೃಷಿ ಕೆಲಸದ ನೆನಪು. ನಮಗೆ ತುಂಬ ಕೃಷಿ ಕೆಲಸದಲ್ಲಿ ತುಂಬ ಆಸಕ್ತಿ. ವಿದ್ಯಾರ್ಥಿಗಳು ತಾವು ಬೆಳೆದ ತರಕಾರಿ ಗಿಡಗಳಿಗೆ ನೀರುಣಿಸಲು 25,000 ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ನಿರ್ಮಿಸಲಾಗಿದ್ದು, ನೀರು ವ್ಯರ್ಥವಾಗುವುದನ್ನು ತಡೆಯಲು ಸಸ್ಯಗಳಿಗೆ ತುಂತುರು ನೀರಾವರಿ ಅಳವಡಿಸಲಾಗಿದೆ. ಈಗಾಗಲೇ ವಿವಿಧ ರೀತಿಯ ತರಕಾರಿಗಳನ್ನು ಬೆಳೆಸಿದ್ದು, ಅದರಲ್ಲಿ ಬೆಂಡೆ, ಮೂಲಂಗಿ, ಈರುಳ್ಳಿ, ತೊಂಡೆ ಹಾಗೂ ಬಸಳೆ ಬಳ್ಳಿಗಳನ್ನು ನೆಡಲಾಗಿದೆ. ವಾರಕ್ಕೆ ಸುಮಾರು 20 ಕಿಲೋ ಈರುಳ್ಳಿ ಮತ್ತು 40 ಕಿಲೋ ಬೆಂಡೆ ಕೊಯ್ಲು ಮಾಡಲಾಗುತ್ತದೆ. ತಾವು ಬೆಳೆಸಿದ ತರಕಾರಿಗಳನ್ನು ಮಧ್ಯಾಹ್ನದ ಬಿಸಿ ಊಟಕ್ಕೆ ಅದೇ ತರಕಾರಿಯನ್ನು ಉಪಯೋಗಿಸುತ್ತಾರೆ. ನಾವು ಮನೆಯಲ್ಲಿ ಬೆಳೆಸಿದ ತರಕಾರಿ ಇಷ್ಟು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತದೋ ಇಲ್ಲವೋ ಗೊತ್ತಿಲ್ಲ. ಆದರೆ ಸಂತೆಕಟ್ಟೆ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಬೆಳೆಸಿದ ತರಕಾರಿ ನೋಡಲೇ ಚಂದ. ದೈಹಿಕ ಶಿಕ್ಷಕರಾದ ಸುರೇಶ್ ಚಂದ್ರ ಬಾಬುರವರು ಮೂಲತಃ ಕೃಷಿ ಕುಟುಂಬದಿಂದ ಬಂದಿದ್ದು, ಇವರಿಗೆ ಕೃಷಿಯಲ್ಲಿ ಆಸಕ್ತಿ ಸ್ವಲ್ಪ ಜಾಸ್ತಿ ಇದ್ದು, ಇವರು ಮಕ್ಕಳಿಗೆ ಶಿಕ್ಷಣದ ಜೊತೆ ಜೊತೆಗೆ ಕೃಷಿ ಹಾಗೂ ಇತರ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ತರಬೇತಿ ನೀಡಲು ಮುಂದುವರೆದರು. ಮುಖ್ಯವಾಗಿ ಹೇಳಬೇಕಂದ್ರೆ ನಾನು ಒಂದು ಕೃಷಿ ಹಿನ್ನೆಲೆಯಿಂದ ಬಂದ ವ್ಯಕ್ತಿಯಾಗಿದ್ದೇನೆ. ಹಾಗೆ ಕೃಷಿಯ ಬಗ್ಗೆ ಚೆನ್ನಾಗಿ ಸಾಮಾನ್ಯವಾದ ಮಾಹಿತಿ ಇತ್ತು. ಎಳವೆಯಲ್ಲೇ ನಮ್ಮನ್ನು ನಮ್ಮ ತಂದೆ ತಾಯಿಗಳು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರು ಶಾಲೆ ಹೋಗುವಾಗಲೇ. ಹಾಗಾಗಿ ಅದರ ಮೇಲೆ ಒಂದು ಪ್ರೀತಿ ಇತ್ತು. ಅತಿ ಮುಖ್ಯವಾಗಿ ಕೃಷಿ ಸ್ನೇಹಿಯಾಗಿ ಮಕ್ಕಳು ಇದ್ದರೆ ಅವರ ಈ ಪಾಠ ಮತ್ತು ಆಟ ಚಟುವಟಿಕೆಗಳ ಜೊತೆಗೆ ಇನ್ನೊಂದು ಅಂಶವನ್ನು ಅವರಿಗೆ ಒದಗಿಸಿಕೊಟ್ಟ ಹಾಗಾಗುತ್ತದೆ. ಮತ್ತು ಅವರಿಗೆ ಮುಂದಿನ ಹಂತದಲ್ಲಿ ಆ ಕೃಷಿಯ ಬಗ್ಗೆ ಒಲವು ಮತ್ತು ಪರಿಸರದ ಬಗ್ಗೆ ಕಾಳಜಿ ಪ್ರೀತಿ ಇರುವುದಕ್ಕೆ ಪ್ರತ್ಯೇಕವಾದ ಒಂದು ಪಾಠ ಮಾಡಬೇಕಾಗಿಲ್ಲ ಅನ್ನುವುದು ನನ್ನ ಅನಿಸಿಕೆ. ಹಾಗಾಗಿ ಶಾಲಾ ಆವರಣದಲ್ಲಿ ಲಭ್ಯ ಇದ್ದಂಥ ವ್ಯವಸ್ಥೆಗಳಲ್ಲಿ ಮಕ್ಕಳಿಗೆ ಕೃಷಿ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟೆವು. ಆ ಮೂಲಕ ಅವರು ತರಕಾರಿಗಳನ್ನು ಬೆಳೆದರು, ಹಣ್ಣು ಗಿಡಗಳನ್ನು ನೆಟ್ಟು ಪೋಷಿಸಿದರು. ಆಮೇಲೆ ನೆರಳು ಕೊಡುವ ಗಿಡಗಳನ್ನು ಆಟದ ಮೈದಾನದ ಬದಿಗಳಲ್ಲಿ ನೆಟ್ಟು ಅದರ ಆರೈಕೆಯನ್ನು ಮಾಡ್ತಾರೆ. ಇವೆಲ್ಲ ಚಟುವಟಿಕೆಗಳು ಮಕ್ಕಳು ಪರಿಸರ ಸ್ನೇಹಿಯಾಗಿ ಇರಲಿ ಅನ್ನುವ ಕಾರಣಕ್ಕೆ ನಾವು ಮಾಡಿದ್ದೇವೆ. ನಮ್ಮ ಶಾಲೆಯ ವಿದ್ಯಾರ್ಥಿ ಸರ್ಕಾರದ ಜೊತೆಯಲ್ಲಿ ಅದರ ಉಪ ಅಂಗವಾಗಿ ಒಂದು ಕೃಷಿ ಸಂಘವನ್ನು ಕೂಡ ನಾವು ಸ್ಥಾಪನೆ ಮಾಡಿ ಸುಮಾರು 18 ವರ್ಷಗಳಾಯಿತು. ಆ ಮೂಲಕ ಅದಕ್ಕೆ ಕೃಷಿ ಸಂಘದ ಅಧ್ಯಕ್ಷರ ಆಯ್ಕೆ ಮತ್ತು ಕಾರ್ಯದರ್ಶಿಯ ಆಯ್ಕೆ ಮತ್ತು ಸದಸ್ಯರ ಆಯ್ಕೆಯನ್ನು ಶಾಲಾ ವಿದ್ಯಾರ್ಥಿಗಳಲ್ಲಿ ಹಿರಿಯ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತೇವೆ ಪ್ರತಿ ವರ್ಷದಂತೆ. ಆ ವಿದ್ಯಾರ್ಥಿಗಳ ಮೂಲಕ ಮತ್ತು ಹಿರಿಯ ತರಗತಿಯ ವಿದ್ಯಾರ್ಥಿಗಳನ್ನು, ಅಂದರೆ 5, 6, 7 ತರಗತಿಯ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಈ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುತ್ತೇವೆ. ಸಾಮಾನ್ಯವಾಗಿ ಆರಂಭದಲ್ಲಿ, ಶಾಲಾ ಆರಂಭದಲ್ಲಿ, ಅಂದರೆ ಜೂನ್ 5 ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುವುದು ನಮಗೆ ಅದು ಅಗತ್ಯವಿದೆ. ಇತರೆಲ್ಲ ಇಲಾಖೆಗಳ ಸಹಕಾರವು ಕೂಡ ನಮಗೆ ಇದಕ್ಕೆ ಸಿಗ್ತದೆ. ಶಾಲಾ ಆವರಣದಲ್ಲಿ, ಅಂದರೆ ಮೈದಾನದ ಬದಿಗಳಲ್ಲಿ, ಲಭ್ಯ ಇರುವ ಸ್ಥಳಗಳಲ್ಲಿ ಮಕ್ಕಳಿಗೆ ಪ್ರತಿ ವರ್ಷವೂ ಒಂದು ಸ್ವಲ್ಪವಾದರೂ ಸಸಿಗಳನ್ನು, ಹೊಸ ಸಸಿಗಳನ್ನು ನೆಡುವ ಒಂದು ಕಾರ್ಯಕ್ರಮದ ಮೂಲಕ ಮಗುವಿಗೆ ಗಿಡವನ್ನು ತಾನು ನೆಡಬೇಕು ಮತ್ತು ಅದನ್ನು ಬದುಕಿಸಬೇಕು, ಬೆಳೆಸಬೇಕು ಅನ್ನುವ ಕಲ್ಪನೆ ಮೂಡಬೇಕೆನ್ನುವ ಉದ್ದೇಶದಿಂದ ಆ ಕೆಲಸವನ್ನು ಮಾಡಿದ್ದೇವೆ. ಆ ಮೂಲಕ ಶಾಲಾ ಆವರಣದ ಬದಿಗಳಲ್ಲಿ ನೆರಳಿನ ಗಿಡಗಳಿವೆ, ಹಣ್ಣಿನ ಗಿಡಗಳಿವೆ, ಹಾಗೂ ಮೋಪು ಆಗುವಂಥ ಗಿಡಗಳು ಕೂಡ ಬೆಳೆದದ್ದನ್ನು ತಾವು ವೀಕ್ಷಣೆ ಮಾಡಬಹುದು. ನಮ್ಮ ಊರಿನ ಹೆಸರೇ ಈ ಗ್ರಾಮದ್ದು ಕಳ್ತೂರು. ಕಳ್ತೂರು ಅಂದರೆ ಇಲ್ಲಿ ಈ ಗ್ರಾಮದಲ್ಲಿ ನೀರೇ ಇಲ್ಲ, ಯಾರೋ ಹೇಳಿದ್ದು ಕೇಳಿದೆ ಇದು ಕಳೆದ ಊರು ಅಂತ ಹೇಳುವುದನ್ನು ನಾನು ಕೇಳಿಸ್ಕೊಂಡಿದ್ದೆ.
ಹೌದು ಸುಳ್ಳು ಗೊತ್ತಿಲ್ಲ, ಆದರೆ ನೀರಿನಲ್ಲಿ ಭಾರ ಕೆಳಮಟ್ಟದಲ್ಲಿದೆ. ಈ ಗ್ರಾಮದಲ್ಲಿ ನೀರಿನ ಅಂಶ ಕಡಿಮೆ ಇದೆ. ಆದರೆ ನಮ್ಮ ಶಾಲೆಯ ಆವರಣದಲ್ಲಿ ನಮಗಾಗಿ ಒಂದು ಬಾವಿ ಇದೆ, ತೆರೆದ ಬಾವಿ ಇದೆ. ಆದರೆ ಅದರ ಅಡಿಭಾಗದಲ್ಲಿ ಪಾದೆ ಬಂದಿದೆ, ಹಾಗಾಗಿ ಇನ್ನೂ ಆಳಕ್ಕೆ ಅದನ್ನು ದುರಸ್ತಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಸುಮಾರು ಜನವರಿ ತಿಂಗಳ ತನಕ ಅದರಲ್ಲಿ ನೀರು ನಮಗೆ ಲಭ್ಯ ಆಗ್ತದೆ. ಆ ನಂತರದಲ್ಲಿ ನಮಗೆ ಈ ಗ್ರಾಮ ಪಂಚಾಯಿತಿಯ ನೀರಿನ ಆಶ್ರಯವೇ ನಮ್ಮ ಶಾಲೆಗೆ ನೀರಿನ ಆಶ್ರಯ ಆಗಿರ್ತದೆ. ಕುಡಿಯೋ ನೀರನ್ನು ಅವರು ನಮಗೆ ಒದಗಿಸಿಕೊಡ್ತಾರೆ. ಆ ಕುಡಿಯೋ ನೀರನ್ನೇ ನಾವು ಸ್ವಲ್ಪ ಮಿಗತೆ ಮಾಡಿಕೊಂಡು ಉಳಿಸಿಕೊಂಡು ಅದರಲ್ಲಿ ಈ ನಮ್ಮ ಕೈತೋಟಗಳನ್ನು ಮತ್ತು ನಾವು ಬೆಳೆದ ಹೂವಿನ ಗಿಡಗಳನ್ನು ಸಲಹುವುದಕ್ಕೆ ಬೆಳೆಸುವುದಕ್ಕೆ ನಾವು ಅದನ್ನು ಬಳಸಿಕೊಳ್ತೇವೆ. ಈ ಸರ್ಕಾರಿ ಶಾಲೆಯಲ್ಲಿ ಸ್ಪಂದನ ಎಕೋ ಕ್ಲಬ್ ಸ್ಥಾಪಿಸಿ ಸಾಲು ಭತ್ತ ನಾಟಿ, ಕೆಸರುಗದ್ದೆ ಓಟ, ಅಡಿಕೆ ಹಾಳೆ ಓಟ, ನಾನಾ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳಿಗೆ ಕೃಷಿಯಲ್ಲಿ ಆಸಕ್ತಿ ಇನ್ನೂ ಜಾಸ್ತಿಯಾಗಿದೆ. ಹೆಬ್ರಿ ವಲಯದ ಮೂಲಕ ಕುದುರೆಮುಖ ವಲಯದ ವನ್ಯಜೀವಿ ಇಲಾಖೆ ವಿದ್ಯಾರ್ಥಿಗಳಿಗೆ ಚಿಣ್ಣರ ಅರಣ್ಯಕ್ಕೆ ಭೇಟಿ ನೀಡಿ ಅರಣ್ಯ ಹಾಗೂ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸಲು ಸಹಕಾರಿಯಾಗಿದೆ. ಈ ಶಾಲೆಯಲ್ಲಿ ಕಳೆದ ಬಾರಿ 169 ವಿದ್ಯಾರ್ಥಿಗಳಿದ್ದು ಈ ವರ್ಷದಲ್ಲಿ ಇದರ ಸಂಖ್ಯೆ 187 ಏರಿಕೆಯಾಗಿದೆ. ಎಲ್ಲ ಶಿಕ್ಷಕಿಯರು ತಮ್ಮ ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ. ಶಾಲೆಯಲ್ಲಿ ಹೊಸೂರು, ಸಂತಕಟ್ಟೆ, ಶಿವಪುರ, ಕೆಂಜೂರು, ಕೆರೆಬೊಟ್ಟು ಗ್ರಾಮಗಳ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದು 3 ಪುರುಷ ಶಿಕ್ಷಕರು ಹಾಗೂ 6 ಜನ ಮಹಿಳಾ ಶಿಕ್ಷಕರು ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ನಾನು ಇಲ್ಲಿಯ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಒಂದು 2 ವರ್ಷ ಈ ಶಾಲೆಗೆ ಬಂದು 2 ವರ್ಷಗಳಾದವು. ಇಲ್ಲಿಯ ಪರಿಸರ ಹಾಗೆ ಇಲ್ಲಿಯ ಊರಿನ ಜನರು ಹಾಗೆ ವಿದ್ಯಾರ್ಥಿಗಳ ಸಹಕಾರ ಹಾಗೆ ಎಲ್ಲ ನಮ್ಮ ಶಾಲೆಯ ಎಲ್ಲ ಅಧ್ಯಾಪಕರ ಸಹಕಾರದಿಂದ ಈ ಒಂದು ಶಾಲೆಯನ್ನು ಸ್ನೇಹಮಯ ಆಗಿ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುವಂತೆ ಊರಿನವರಿಗೂ ಕೂಡ ಈ ಶಾಲೆಯ ಬಗ್ಗೆ ಮೆಚ್ಚುಗೆ ಬರುವಂತೆ ಅಭಿವೃದ್ಧಿ ಮಾಡಿದ್ದೇವೆ. ಹಾಗೆ ನಮ್ಮ ಶಾಲೆಯ ಒಂದು ಕೈತೋಟ ಅದನ್ನು ಕೂಡ ನಮ್ಮ ದೈಹಿಕ ಶಿಕ್ಷಕರಾದ ಸುರೇಶ್ ಚಂದ್ರ ಬಾಬು ಇವರ ಒಂದು ನೇತೃತ್ವದಲ್ಲಿ ರಚನೆ ಮಾಡಿ ಅದರಲ್ಲಿ ಬಂದಂಥ ತರಕಾರಿಗಳನ್ನು ನಮ್ಮ ಅಕ್ಷರದಾಸೋ ಇದಕ್ಕೆ ಬಳಸ್ತಾ ಇದ್ದೇವೆ. ಹಾಗೆ ಅವರಿಗೆ ಎಲ್ಲ ಶಿಕ್ಷಕರು ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಅವರ ಒಂದು ಕೈ ಕೆಳಗೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಯಾವುದೇ ಒಂದು ತೊಂದರೆ ಇಲ್ಲದಾಗೆ ಆ ತೋಟವನ್ನು ನಿರ್ವಹಣೆ ಮಾಡ್ತಾ ಬಂದಿದ್ದಾರೆ. ಹಾಗೆ ಈ ಎಲ್ಲ ಒಂದು ಸ್ನೇಹಮಯ ವಾತಾವರಣ ಇರಲಿಕ್ಕೆ ಹೋಗಿ ನಮ್ಮ ಶಾಲೆ ಈ ಪರಿಸರದಲ್ಲಿ ಭಾಳ ಹೆಸರು ಆಗಿದೆ. ಕೆಲವೇ ಸರ್ಕಾರಿ ಶಾಲೆಗಳಲ್ಲಿ ಕೂಡ ನಮ್ಮ ಶಾಲೆಯ ಕೂಡ ಒಂದು ಹೆಸರುವಾಸಿಯಾಗಿದೆ. ಹಾಗೆ ಈ ವರ್ಷ ಈ ಒಂದು ಅಭಿವೃದ್ಧಿ ಪಥದಲ್ಲಿ ನಡೆಯುತ್ತಿರುವಂಥ ನಮ್ಮ ಶಾಲೆ PM3 ಶಾಲೆಗಳಲ್ಲಿ ಆಯ್ಕೆಯಾಗಿ ಈ ಬ್ರಹ್ಮಾವರ ವಲಯದ ಶಾಲೆಗಳಲ್ಲಿ ನಮ್ಮ ಶಾಲೆಯ ಕೂಡ ಒಂದಾಗಿದೆ. ಹಾಗಾಗಿ ಇನ್ನೂ ಕೂಡ ನಮಗೆ ಈ ಒಂದು ಜವಾಬ್ದಾರಿ ಹೆಚ್ಚಾಗಿದೆ. ಎಲ್ಲ ಅಧ್ಯಾಪಕರಿಗೂ ಕೂಡ ಜವಾಬ್ದಾರಿ ಇದೆ. ಅವರು ಕೂಡ ಸಹಕಾರ ಅವರ ಎಲ್ಲ ಶಿಕ್ಷಕರು ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಅವರೆಲ್ಲರ ಸಹಕಾರದಿಂದ ಇಲ್ಲಿರುವಂಥ ಅಧ್ಯಾಪಕರು ಹಾಗೆ ನಮ್ಮ STMC ಅಧ್ಯಕ್ಷರಾಗೂ ಸರ್ವ ಸದಸ್ಯರು ಕೂಡ ಯಾವುದೇ ಒಂದು ಶಾಲೆಯ ಚಟುವಟಿಕೆ ಇರಲಿ ಅದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಉತ್ತೇಜನ ಕೊಡ್ತಾ ಇದ್ದಾರೆ. ಅವರ STMC ಸಹಕಾರ ಹಾಗೆ ನಮ್ಮ ಅಧ್ಯಾಪಕರ ಸಹಕಾರದಿಂದ ಈ ಒಂದು ಶಾಲೆ ಇನ್ನು ಮುಂದೆ ಕೂಡ ಅಭಿವೃದ್ಧಿ ಹೊಂದಿ ನಮ್ಮ ವಲಯದಲ್ಲೇ ಪ್ರಥಮ ಶಾಲೆಯಾಗಿ ಮೂಡಿ ಬರಲಿ ಎಂಬುದೇ ನಮ್ಮ ಒಂದು ಆಶಯವಾಗಿದೆ. ಈ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಸಾಧನೆ ಮಾಡಿದ್ದು, ರಂಜಿತ ರಾಷ್ಟ್ರ ಮಟ್ಟದಲ್ಲಿ ಯೋಗ, ದೇವಣ್ಣ ನಾಯ್ಕ ಮತ್ತು ಸಂದೀಪ್ ಮತ್ತಿತರರು ರಾಜ್ಯ ಮಟ್ಟದಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿದ್ದಾರೆ. ಗಣರಾಜ್ಯೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವದ ಉಡುಪಿ ಜಿಲ್ಲಾ ಪೆರೇಡ್ನಲ್ಲಿ ಸತತ 15 ವರ್ಷಗಳಿಂದ ಪ್ರಥಮ ಸ್ಥಾನ ಪಡೆದಿದೆ. ಶಾಲೆಯಲ್ಲಿ ಉತ್ತಮ ವಿದ್ಯಾರ್ಥಿಗಳ ಬ್ಯಾಂಡ್ ತಂಡವಿದ್ದು, ಬ್ಯಾಂಡ್ ತಂಡ ತಾಲೂಕು ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುತ್ತಿದೆ. ಶಾಲೆಯ ಈ ಎಲ್ಲಾ ಚಟುವಟಿಕೆಗಳನ್ನು ಹಲವು ಸಂಘ ಸಂಸ್ಥೆಗಳು ಗುರುತಿಸಿದ್ದು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಶಾಲೆಯ ವಿದ್ಯಾರ್ಥಿಗಳು ಕಲಿಕೆ ಹಾಗೂ ಇತರ ಚಟುವಟಿಕೆಗಳಲ್ಲಿ ಮುಂದಿದ್ದು, ಇವರಿಂದ ವಿದ್ಯಾರ್ಥಿಗಳ ಸಂಖ್ಯೆಯು ಸಕಾರಾತ್ಮಕವಾಗಿ ಹೆಚ್ಚಿದೆ. ಸಂತೆಕಟ್ಟೆ ಹಿರಿಯ ಪ್ರಾಥಮಿಕ ಶಾಲೆಯ ಸಾವಯವ ಕೃಷಿಯ ಯಶಸ್ಸನ್ನು ಕಂಡು ನೆರೆಯ ಶಾಲೆಯಲ್ಲೂ ಬೆಳೆಸಲು ಶುರು ಮಾಡಿದ್ದಾರೆ. ಶಾಲೆಯಲ್ಲಿ ಬೆಳೆಸಿದ ಸಾವಯವ ಕೃಷಿ ಎಲ್ಲರಿಗೂ ಮಾದರಿ. ಸುರೇಶ್ ಚಂದ್ರ ಬಾಬು ಹೇಳುವ ಪ್ರಕಾರ, ಹಲವು ಶಾಲೆಯ ಶಿಕ್ಷಕರು ತಮ್ಮನ್ನು ಸಂಪರ್ಕಿಸಿ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ತೆಗೆದುಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಸಂತಕಟ್ಟೆ ಹಿರಿಯ ಪ್ರಾಥಮಿಕ ಶಾಲೆಯ ಸಾವಯವ ಕೃಷಿ ಸಾಹಸಕ್ಕೆ ನಮ್ಮದೊಂದು ಸಲಾಂ.